श्रीकलंक मल्लिकार्जुना। ಕಲ್ಯಾಣ ಅದೇನೋ ನಮ್ಮಲ್ಲೇ ಇದ್ದು ನಮ್ಮಿಂದಲೇ ಅಭಿವ್ಯಕ್ತವಾಗುತ್ತಿದೆ ಅಂತ ಅನ್ನಿಸುತ್ತಿದೆ. ಹೌದು ಅಣ್ಣ, ಕಲ್ಲು ಮುಳ್ಳು ಎಲ್ಲ ದಾಟಿ ಬಂದೆವು. ಕಲ್ಯಾಣ ನಮ್ಮೊಳಗೆ ಎಲ್ಲೋ ಅಡಗಿ ಕುಂತಿದೆ. ಹೌದು. ನಮಗಾಗಿ ನಮಗಾಗಿ ಅಂದರೆ ಇದು ಬಿಜ್ಜನರಾಜರ ರಥವೋ ಅಥವಾ ಬಸವಣ್ಣವರ ರಥವೋ? ಬಸವಣ್ಣ ಅಂದರೆ ಯಾವರ ಬಸವಣ್ಣ? ಬಸವಣ್ಣ ಅಂದರೆ ಯಾವರ ಬಸವಣ್ಣ? ಈ ಊರಿನಲ್ಲಿ ಇದ್ದು ಯಾವರ ಬಸವಣ್ಣ ಅಂತ ಕೇಳ್ತಲೇಯ. ಛೆ, ನಾನಂತೂ ಈ ಬಸವನ ಹೆಸರು ಕೇಳಲೇ ಇಲ್ಲ. ಅವನೇನು ವರ್ತಕನೋ ಇಲ್ಲ ನರ್ತಕನೋ? ಏನಂದೆ? ಬಸವಣ್ಣ ಹೆಸರು ಕೇಳಿ ಇಡೀ ಹಿಮಾಲಯವೇ ಕರಗಿ ನೀರಾಗಿ ಹೋಗುತ್ತದೆ, ಕಾಶ್ಮೀರ ಕಂಗಾಲಾಗಿದೆ. ಹೀಗಿರುವಾಗ ಯಾವರ ಬಸವಣ್ಣ ಅಂತೀಯಲ್ಲ, ನೀನೇನು ಮನುಷ್ಯನಾ ಏನೋ? ತಿಳಿತು ತಿಳಿತು. ಓ, ಆ ಬಸವಣ್ಣನು ಅವನೊಬ್ಬ ಹುಚ್ಚ, ಅವನು ನಮ್ದವರು ಪೆಚ್ಚರು. ಏನ ಬಸವಣ್ಣ ಹುಚ್ಚನೇ? ಇಲ್ಲ, ಅವನೊಬ್ಬ ಸೋಮಾರಿ, ಶುದ್ಧ ಸೋಮಾರಿ. ಬಸವಣ್ಣ ಸೋಮಾರಿ? ಅಲ್ಲ ಅಲ್ಲ, ಬಸವಣ್ಣ ಸೋಮಾರಿ ಅಲ್ಲ, ಕಾಟುಗ ಕೆತ್ತುಗ ಪೋಲುಗ. ಏನದೆ ಏನದೆ ನೀನು? ಅಲ್ಲ ಅಲ್ಲ, ಬಿಡಿರಿ ಬಸವಯ್ಯನ, ಹಿಡೀರಿ ಸಂಗಯ್ಯನ. ಬಿಡಿರಿ ಬಸವಯ್ಯನ, ಹಿಡೀರಿ ಸಂಗಯ್ಯನ. ಹೌದು, ಬಸವನಿಂದ ಕಲ್ಲಾಯ್ತು ಈ ಕಲ್ಯಾಣ. ಏನು ಏನಂದೆ? ಬಸವನಿಂದ ಕಲ್ಯಾಣ ಕಲ್ಲಾಯಿತೆ? ಘೋರ, ಈ ಘೋರ ಕೇಳಲಾರೆ. ಬೇಡ ಬೇಡ, ಬಸವಣ್ಣನ ನಿಂದಿಸುವ ಈ ಬಂಡ ನಮಗೆ ಬೇಡವೇ ಬೇಡ. ನಿನ್ನ ರಥವೂ ಬೇಡ ನಮಗೆ, ನೀನು ಬೇಡ, ನಿನ್ನ ರಥವೂ ಬೇಡ. ಅಣ್ಣ ಅಣ್ಣ ಅಣ್ಣನವರೇ, ಅಣ್ಣ ಬಸವಣ್ಣನವರೇ, ನಾವು ರಥಿಕರು, ಇವರು ಪಥಿಕರು. ಇಲ್ಲ ಇಲ್ಲ, ನಾನು ಈ ರಥದ ರಥಿಕ, ಇವರು ನನ್ನಣ್ಣ ಬಸವಣ್ಣನವರು. ಏನಿದೆ ಏನಂದೆ? ಬಸವಣ್ಣ ಎಲ್ಲಿದ್ದಾರಪ್ಪ? ಈಗ ಎಲ್ಲಿದ್ದಾರೋ ಆ ಬಸವ ಪ್ರಭು? ಎಲ್ಲಿದ್ದಾರೋ ಹೇಳೋ. ನಿಮಗೆ ನಿಮ್ಮ ಗಂಟು ಮೂಟೆ ಹೊತ್ತವರು ಇವರೇ, ನನ್ನಣ್ಣ ನಿಮ್ಮಣ್ಣ ಜಗದಣ್ಣ ಬಸವಣ್ಣನವರು. ಬಸವ ತಂದೆ, ಬಸವ ತಂದೆ, ಎನ್ನನ್ನು ಕ್ಷಮಿಸಿ ಬಿಡು, ಎನ್ನನ್ನು ಕ್ಷಮಿಸಿ ಬಿಡು. ನನ್ನ ಅರಿಯದೆ ಮಹಾಪರಾಧ ಮಾಡಿದೆ ತಂದೆ, ಮಹಾಪರಾಧ ಮಾಡಿದೆ. ನಿನ್ನನ್ನು ಕ್ಷಮಿಸಿ ಬಿಡು ತಂದೆ, ನಿನ್ನನ್ನು ಕ್ಷಮಿಸಿ ಬಿಡು. ಹೌದು, ನಾನು ಹುಚ್ಚ ಬಸವ, ಮಗು ಬಸವ, ನಿಮ್ಮೆಲ್ಲರ ಅಡಿಯಾಳು ಬಸವ. ನೀವಿಲ್ಲದೆ ನಾವಿಲ್ಲ ತಂದೆ. ನಮಗೆ ದರ್ಶನ ಕರುಣಿಸಿದ ಮಾರ ಭೂಪಾಲರೆ, ತಾಯಿ ಮಹಾದೇವಿ ಅಮ್ಮನವರೇ, ಕಂದ ಬೋಂತೆಯಲ್ಲಿ ಚಿಂತೆ ಬಿಟ್ಟು ಬಂದ ಬೋಂತಾದೇವಿ, ಬನ್ನಿರಯ್ಯ ಬನ್ನಿರಿ. ನೀವು ಬರುತ್ತೀರೆಂಬ ವಾರ್ತೆ ಅರಮನೆಯ ಗುಪ್ತಚರರಿಂದ ತಿಳಿದು ಬಂತು, ಕೂಡಲೇ ಧಾವಿಸಿ ಬಂದರು. ತಂದೆ ತಾಯಿ, ನಿಮ್ಮಿಂದ ಕಲ್ಲು ಕಲ್ಯಾಣವಾಯಿತು, ಮುಳ್ಳು ಮಲ್ಲಿಗೆ ಆಯಿತು. ಬನ್ನಿ. ಏನಪ್ಪ ಏನು ತಂದೆ ನಿನ್ನಲ್ಲಿ? Thank you.
ಚಲೋ ಅಂತಂತೀನಿ. ಆ ಗೋಡಂಬಿ, ದ್ರಾಕ್ಷಿ, ಖರ್ಜುರ ನೆನ್ಸ್ಕೊಂಡ್ರೆ ಭಯ ನೀರ್ ಬರುತ್ತೆ. ಕಡಿಗ ಮೊಸರು ಅಂತು ಬಹಳ ಚಲೋ ಇತ್ತು ನೋಡ್ರಿ. ತೂತು 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 ಅದಕ್ಕ ಅದಕ್ಕ ಅಂತೀನಿ ನಾನು. ಸಡ್ಲ ಬಿಟ್ರ ಸ್ವಾಟಿ ಅರಿತಾರ್ರಿ ದಡ್ರು ಅಂತ. ಹುಷಾರಪ್ಪ ಅಂದೆ, ನನ್ನ ಮಾತು ಒಬ್ರು ಕೇಳಿಲ್ಲ. ಕಪ್ಪಿ ನುಂಗ್ದವ್ರ ಗಪ್ಪು ಕುಂತ್ರಿ. ಈಗ ನೋಡ್ರಿ ನಮ್ ತಲಿ ಮ್ಯಾಲೆ ಗುರೇಲ್ ಚಟ್ನಿ ಅರಿಯಾಕ ಬಂದ್ರು. ಆ ಮಹಾಮಂತ್ರಿ ಆದವನು ಆ ಚಾಂಡಾಲ್ ಚೌಡಿ ಮ್ಯಾಳಕ ಅಡ್ಡ ಉದ್ದ ಬಿದ್ದ ಅಂದ್ರೆ ನಮ್ದೇ ನೋಡಿದ್ರಿ ಜಿದ್ದ. ನಮ್ ವ್ಯಾಕರಣ ಯೋಗ ಲಾಗಲ್ಲ ಡಮ್ಮಂದು. ನಮ್ಮ ಪಟ್ಟಿ ಪಾಂಡಿತ್ಯ ಮುಖಂ ಪಟ್ಟಿ ಆತ್ ಪಾಪ ಪರಾಣಿ ಬಿಜ್ಜಳ ರಾಜ ಸಣ್ಣ ಕೂಸಿದ್ದಂಗ. ಅದಕ್ಕೇನಿ ತಿಳಿದೈತಿ ಪರಾಣಿಗೆ ನಮ್ಮಂತವ್ರು ನಿಮ್ಮಂತವ್ರು ತಿಳಿಸಿ ಹೇಳ್ಬೇಕಾಗೈತಿ ಹಾಲ್ ಯಾವ್ದು ಹಾಲಾಲ ಯಾವ್ದು ಅನ್ನೋದನ್ನ. ಕಳ್ ನೋಡ್ರಿ ಕಳ್ಳಾಡದ ಹುಗ್ಗಿ ಹಂಡೆ ಹುಡ್ಕೊಂತ ಆ ಚಿಪ್ಪಾಡಿ ಚಿಪ್ಪದ ಜನ ಎಲ್ಲ ಕೊಳ್ಳಿಗೊಂದ್ ಅಕಾದಂಬಿ ಲಿಂಗ ಕಟ್ಕೊಂಡು ಹ್ಯಾಂಗ್ ಬರಕತ್ತಾರ ನೀ ಪಂಡಿತ್ರ? ಅದ್ರ ಮುಂದ ನಿಮ್ಮ ವೇದ ಶಾಸ್ತ್ರ ನಿಗಂಟೆಲ್ಲ ಪಂಡಿತಲ್ಲೇ ಆತಲ್ರಿ. ನೀ ಪಂಡಿತ್ರ ಅವ್ರ ಚಿಪ್ಪಾಳ ಚೋರ್ ಜನ ಅಲ್ರಿ. ಸಾಕ್ಷಾತ್ ಶಿವನವತಾರ ಅನ್ನಕತ್ತಾರ. ದಂಡ ಮಾಡೋರ್ ಬಂದ್ರು, ಕಂಡ ಮಾಡೋರ್ ಬಂದ್ರು, ಅಷ್ಟೇ ಅಲ್ಲ ಕೇಳ್ರಿ ಅದು ಒಲಿ ತಗನ ಕುಂತು ರೊಟ್ಟಿ ತಟ್ಟು ಹೆಂಗ್ಸರ್ ಸಾಯ್ತಾಗ ನಮ್ಮಂತವ್ರನ್ನ ನಿಮ್ಮಂತವ್ರನ್ನ ಕೊತ್ತಂಬರಿ ಶಿವಡ ಹಚ್ಚದಂಗ ಹೆಚ್ಚಿ ಕುಚ್ಚಿ ಮಾತಾಡಕತ್ತಾರ ಅಂದ್ರೆ ರೀ ಪಂಡಿತ್ರ ಏನ್ ಉಳಿತ್ರಿ ನಮ್ಮ ನೌಬತ್ ನಿಶಾನಿ? ನೀವ ಸೀರೆ ಉಟ್ಕೊಂಡ್ ಕುಂದಿರ್ರಿ ಒಲಿ ತಗನಾಗ. ನೋಡ್ರಿ ಪಂಡಿತ್ರ ಒಂದ್ ಮಾತು ಕರೆ ಹೇಳ್ತೀನಿ, ನೀವ್ ಕೇಳ್ತೀನಿ ಅಂದ್ರ ಹೇಳ. ನೋಡ್ರಿ ಈ ಜಗತ್ನಾಗ ಹೆಣ್ಣೆಂಬ ಪದಾರ್ಥ ಬಹಳ ಕೆಟ್ಟದು. ಅದಕ್ಕ ಬಲ್ಲೋರ್ ಹೇಳೋದು ಹೆಣ್ಣೆ ಹೆಂಗ್ ಸೆಲ್ಲಿರ್ಬೇಕು ಅಲ್ಲ ಇರ್ಬೇಕು ಅಂತ. ಹೆಣ್ಣೆಂಬ ಪದಾರ್ಥ ಹೊರಮಾರಿ ಆಗ್ತು ಅಂದ್ರೆ ರೀ ಪಂಡಿತ್ರ ಆ ಕುಲ ಕೆಡ್ತು ಅಂತ ಲೆಕ್ಕ. ಹೆಣ್ಣು ಅಂದ್ರೆ ಹುಣ್ಣುರಿ ನರ್ಕಕ್ಕ ನೇಟೇ ದಾರಿ. ಅಲ್ರಿ ಪಂಡಿತ್ರ ಹೆಣ್ಣು ಅಂದ್ರೆ ಮರಿ ದ್ಯಾವ್ರ ಅಂತ ಅದಕ್ಕೇನಂತೀರಿ? ಅಲ್ರಿ ನಾ ಹೇಳೋದಾದ್ರೆ ಏನ್ ಹೆಣ್ಣು ಮನಿ ಒಳಗಿದ್ರೆ ಸಾಕ್ಷಾತ್ ದೇವ್ರಿದ್ದಂಗ. ಹೌದೌದೌದು ಅದ ಹೆಣ್ಣು ಮನಿ ಬಿಟ್ಟು ಹೊರಗ ಹೋಗ್ತು ಅಂದ್ರ ದೆವ್ವ ದೆವ್ವ ಇದ್ದಂಗ. ಅಂತ ಬಲ್ಲೋರ್ ಹೇಳ ಸಿದ್ಧಾಂತ್ರಿ ನಾನಲ್ಲ. ತುಂಬಿದ ಮೋಳಿಗೆ ಮಾರಯ್ಯ ಜೀವದ ತುಂಬಾ ಜ್ಯೋತಿಯ ತುಂಬಿದ ಮಾಳಿಗೆ ನೀನಯ್ಯ. ಭುವನದ ತುಂಬಾ ಕವನವ ತುಂಬಲು ಕುಣಿಯುತ ಬಾರಯ್ಯ ಆರ್ಥಿಕ ಶಕ್ತಿಗೆ ಸಾರ್ಥಕ ಅರ್ಥದ ಸೂತ್ರವ ತೋರಯ್ಯ. ಭಾವದ ಬತ್ತಲೆ ಕತ್ತಲೆ ಸುತ್ತಲೆ ಚಿತ್ತವ ಬೆಳಗಯ್ಯ ಭೂಮಿಗೆ ಸೀಮೆಗೆ ಗುಬ್ಬಿಯ ಗೂಡಿಗೆ ಪ್ರೀತಿಯ ತೋರಯ್ಯ. ಹೋಳಿಗೆ ಉಣಿಸಯ್ಯ ನಮಗೆ ಹೋಳಿಗೆ ಉಣಿಸಯ್ಯ ಹೋಳಿಗೆ ತುಂಬ ಹೋಳಿಗೆ ತುಂಬಿದ ಮೋಳಿಗೆ ಮಾರಯ್ಯ ಜೀವದ ತುಂಬ ಜ್ಯೋತಿಯ ತುಂಬಿದ ಮಾಳಿಗೆ ನೀನಯ್ಯ ಮಾಳಿಗೆ ನೀನಯ್ಯ ಮಾಳಿಗೆ ನೀನಯ್ಯ. ನಿಕಳಂಕ ಮಲ್ಲಿಕಾರ್ಜುನ ಶ್ರೀ ಗುರು ಬಸವಲಿಂಗಾ